ವರ್ಷಾಚರಣೆ ಗೆ ಸರ್ಕಾರ ನಿರ್ಬಂಧ ಬಹಿರಂಗ ಸಂಭ್ರಮಾಚರಣೆ ಗೆ ನಿರ್ಬಂಧ ಸಿಎಂ ನೇತೃತ್ವದ ಸಭೆಯಲ್ಲಿ ಮಹತ್ವದ ನಿರ್ಧಾರ ಕೈಗೊಳ್ಳಲಾಗಿದ್ದು ಎಂಜಿ ರೋಡ್ ಬ್ರಿಗೇಡ್ ರೋಡ್ ನಲ್ಲಿ ಸಂಭ್ರಮಾಚರಣೆ ಇಲ್ಲ ಬಾರ್ ಮತ್ತು ರೆಸ್ಟೋರೆಂಟ್ 50% ಗೆ ಮಾತ್ರ ಅವಕಾಶ ಇರುತ್ತೆ ಡಿಸೆಂಬರ್ 30 ರಿಂದ ಜನವರಿ 2 ರವರೆಗೆ ಹೊಸ ಮಾರ್ಗಸೂಚಿ अपार्टमेंट नल्ली डीजे हाकुवंतिल्ला अपार्टमेंट नल्ली पार्टी माडुवंतिल्ला क्लब पब नल्ली एरडु डोस वैक्सीन हाकिसिकोंडवरु कड्डाय सार्वजनिक रस्तेयल्ली पार्टी माडुवंतिल्ला क्लब नल्ली पार्टी आयोजिसुवंतिल्ला डीजे पार्टीगळन्नु आयोजिसुवंतिल्ला होस वर्षाचरणे वेळे जन गुंपुगूडदंते निर्बंध होरांगणदल्ली पार्टी माडलु अवकाश इरोदिल्ल क्रिसमस आचरणेगे यावुदे निर्बंध इल्ल ಆದರೆ ಹೊಸ ವರ್ಷಾಚರಣೆಗೆ ನಿರ್ಬಂಧ ಖಂಡಿತ ಇರುತ್ತೆ ಅಲ್ಲಿ ಯಾವುದು ಹಿಂಗೆ ಬೈರಂಗ್ ಪಾರ್ಟಿಗಳು ಇರಲ್ಲ ಅಂದ್ರೆ ಸಾಮೂಹಿಕ ಪ್ರಾರ್ಥನೆ ಸಂಸ್ಕಾರ ಹ ಸಾಮೂಹಿಕವಾಗಿ ಪ್ರಾರ್ಥನೆ ಅಲ್ಲ ಆಂತರಿಕವಾಗಿ ಅವರು ಮಾಸ್ ಹೊರಗಡೆ ಮಾಡಕಿಲ್ಲ ಒಳಗಡೆ ಅವರು ಚರ್ಚ್ಗಳಲ್ಲಿ ಮಾಡಕ್ಕೆ ಇರುತ್ತೆ ಆ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕು ಅಲ್ಲ ಮತ್ತೆ ಈ ಇವೆಲ್ಲ ಕ್ಲಬ್ ಇದರಲ್ಲೆಲ್ಲ ಅವರು ಎರಡು ಡೋಸ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮತ್ತು ಸ್ಟಾಫ್ ಗೆ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಮಾಡಿಸಬೇಕು क्रिसमस ಅಲ್ಲಿ ಯಾವುದು ಹಿಂಗೆ ಬೈರಂಗ್ ಪಾರ್ಟಿಗಳು ಇರಲ್ಲ ಅಂದ್ರೆ ಸಾಮೂಹಿಕ ಪ್ರಾರ್ಥನೆ ಸಂಸ್ಕಾರ ಹ ಸಾಮೂಹಿಕವಾಗಿ ಪ್ರಾರ್ಥನೆ ಅಲ್ಲ ಆಂತರಿಕವಾಗಿ ಅವರು ಮಾಸ್ ಹೊರಗಡೆ ಮಾಡಕ್ಕಿಲ್ಲ ಒಳಗಡೆ ಅವರು ಚರ್ಚ್ಗಳಲ್ಲಿ ಮಾಡಕ್ಕೆ ಇರುತ್ತೆ ಆ ಡಿಸ್ಟೆನ್ಸ್ ಮೇಂಟೇನ್ ಮಾಡಬೇಕು ಅಲ್ಲ ಮತ್ತೆ ಈ ಇವೆಲ್ಲ ಕ್ಲಬ್ ಇದರಲ್ಲೆಲ್ಲ ಅವರು ಎರಡು ಡೋಸ್ ವ್ಯಾಕ್ಸಿನೇಷನ್ ಕಂಪಲ್ಸರಿ ಮತ್ತು ಸ್ಟಾಫ್ ಗೆ ಆರ್ಟಿಪಿಸಿಆರ್ ಟೆಸ್ಟ್ ಅನ್ನು ಮಾಡಿಸಬೇಕು इस बगे इनष्टु डीटेल्स नीडुत्तारे नम्म प्रतिनिधि शरत् शरत् ओमिक्रॉन भीतियल्लि इरोद्रिंद होस वर्षाचरणीय कुरितागि आतंक इद्दे इदे आदरे सरकारद निर्धारगळु एनु याव रीति कंट्रोल माडोदक्के व्यवस्थे माड्कोळ्ता इद्दारे निर्धारगळु तगोळ्ता इद्दारे ಬಾ ನಿರೀಕ್ಷೆಯಂತೆ ಹೊಸ ವರ್ಷ ಆಚರಣೆಗೆ ಸರ್ಕಾರ ನಿರ್ಬಂಧ ಹೇರಿದೆ. ಇವತ್ತು ಬೆಳಗಾವಿಯ ಸುವರ್ಣಸೌಧದಲ್ಲಿ ಒಮಿಕ್ರಾನ್ ಆತಂಕದ ನಡುವೆ ಸಂಭ್ರಮಾಚರಣೆಗೆ ಅವಕಾಶ ಕೊಡಬೇಕಾ ಕೊಡಬಾರದಾ ಅನ್ನೋದ್ರ ಬಗ್ಗೆ ಹಿರಿಯ ಸಚಿವರುಗಳು ಮತ್ತೆ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಸಭೆಯನ್ನು ನಡೆಸಿದ್ರು. ಸಭೆ ಆದ ಬಳಿಕ ಸ್ವತಃ ಮುಖ್ಯಮಂತ್ರಿಗಳನ್ನ ಹೇಳಿದ್ದಾರೆ, ಡಿಸೆಂಬರ್ 30ರಿಂದ ಜನವರಿ 2ನೇ ತಾರೀಕು ತನಕ ಹೊಸ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡ್ತೀವಿ. ಬಹುತೇಕ ಇವತ್ತು ರಾತ್ರಿ ಒಳಗಡೆ ಅಂದ್ರೆ ಇವತ್ತು ಸಂಜೆ ಹೊಸ ಮಾರ್ಗಸೂಚಿ ಬಿಡುಗಡೆ ಆಗುವಂತ ಸಾಧ್ಯತೆ ಇದೆ. ಯಾವುದೇ ಕಾರಣಕ್ಕೂ ಕೂಡ ಬಹಿರಂಗವಾಗಿ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡಕ್ಕೆ ಸರ್ಕಾರ ನಿರ್ಬಂಧ ಹೇಳ್ತಿದೆ. ಆದ್ರೆ ಕ್ರಿಸ್ಮಸ್ ಆಚರಣೆಗೆ ಅವಕಾಶ ಮಾಡಿಕೊಟ್ಟಿದೆ, ಅದಲ್ಲೇನು ಅದಕ್ಕೇನು ನಿರ್ಬಂಧಗಳನ್ನ ವಿಧಿಸಿಲ್ಲ. ಆದ್ರೆ ಹೊಸ ವರ್ಷ ಆಚರಣೆ, ಯಾಕೆಂದ್ರೆ ನಾವು ಹೊಸ ವರ್ಷ ಆಚರಣೆಯಿಂದ ಸಾಕಷ್ಟು ಪಾರ್ಟಿಗಳನ್ನ ಆಯೋಜನೆ ಮಾಡ್ಕೊಂಡಿರ್ತೀವಿ. ಗುಂಪು ಗುಂಪಾಗಿ ಸೇರುವಂತದ್ದು, ಟ್ರಿಪ್ ಗಳಿಗೆ ಹೋಗುವಂತದ್ದು, ಈ ರೀತಿ ಸಮೂಹ ಆಗಿ ಗುಂಪು ಗುಂಪಾಗಿ ಸೇರುವಂತದ್ದು ಸೇರಿ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದ್ವಿ. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಅನ್ನು ಹಾಕಿದೆ, ಯಾಕೆಂದ್ರೆ ಈಗಾಗಲೇ ಸಾಕಷ್ಟು ಅವರು ಉದಾಹರಣೆಗಳನ್ನ ನೀಡ್ತಾ ಇದ್ರು. ಇವತ್ತಿನ ಸಭೆಯಲ್ಲಿ ತಜ್ಞರಿಂದನೂ ಕೂಡ ಸಲಹೆಯನ್ನು ಕೊಟ್ಟಿದ್ದಾರೆ, ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಕೂಡ ಮಾತನಾಡಿದ್ರು. ನೀವು ಮತ್ತೆ ಗುಂಪು ಗುಂಪಾಗಿ ಸೇರ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಬೇರೆ ರೀತಿಯ ಹಬ್ಬುವಿಕೆಗೆ ಕಾರಣವಾಗಬಹುದು. ಸೊ ಈ ನಿಟ್ಟಿನಲ್ಲಿ ಆದಷ್ಟು ನಿರ್ಬಂಧ ಹೇರಿ ಅನ್ನೋ ಒಂದು ಸಲಹೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ಸರ್ಕಾರಕ್ಕೆ ನೀಡಿದ್ರು. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಅಂದ್ರೆ ರಾಜ್ಯ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿದೆ. ಈ ಬಾರಿಯ ಹೊಸ ವರ್ಷ ಆಚರಣೆಯು ಕೂಡ ಬಹಿರಂಗವಾಗಿ ಎಲ್ಲೂ ಕೂಡ ಸಭೆಯಲ್ಲಿ ಮಾಡೋ ಹಾಗಿಲ್ಲ. ಅದರಲ್ಲಿ ಎಸ್ಪೆಷಲಿ ನಾವು ಬೆಂಗಳೂರಿನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡೋದಾದ್ರೆ, ಏಕೆಂದ್ರೆ ಎಂಜಿ ರೋಡ್, ಬ್ರಿಗೇಡ್ ರೋಡ್ ಇಲ್ಲೆಲ್ಲವೂ ಕೂಡ ಒಂದು ಸಮೂಹವೇ ಬಂದಿರುತ್ತೆ. ಮಧ್ಯರಾತ್ರಿ ಎಂದಿನಂತೆ ದೊಡ್ಡ ಮಟ್ಟದಲ್ಲಿ ಅವರು ಸೆಲೆಬ್ರೇಷನ್ ಎಲ್ಲ ಮಾಡ್ತಾ ಇರ್ತಾರೆ, ಗುಂಪು ಗುಂಪಾಗಿ ಸೇರಿರ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಸೇರಿರ್ತಾರೆ. ಇದೆಲ್ಲದಕ್ಕೂ ಕೂಡ ರಾಜ್ಯ ಸರ್ಕಾರ ಈ ಬಾರಿಯೂ ಕೂಡ ನಿರ್ಬಂಧ ಹೇಳಿದೆ. ಕಳೆದ ವರ್ಷವೂ ಕೂಡ ಕೋವಿಡ್ ನಿಂದಾಗಿ ನಾವು ನಿರ್ಬಂಧ ಹೇರಲಾಗಿತ್ತು, ಈ ವರ್ಷವೂ ಕೂಡ ಅದೇ ರೀತಿ ನಿರ್ಬಂಧ ಹೇರಲಾಗಿದೆ. ಉಳಿದಂತೆ ಬಹಿರಂಗವಾಗಿ ಈ ರೀತಿ ಸಮೂಹ ಸೇರೋದನ್ನ ಪ್ರಮುಖವಾಗಿ ಇವತ್ತಿನ ಸಭೆಯಲ್ಲಿ ನಿರ್ಬಂಧಿಸಿರುವಂತದ್ದು. ಡಿಜೆ ಪಾರ್ಟಿಗಳಿಗೂ ಕೂಡ ಆಯೋಜನೆ ಮಾಡುವಂತಿಲ್ಲ ಅಂತಿದೆ. ಅದು ಎಲ್ಲಿ ಹೇಗೆ ಅನ್ನೋದು ಇವತ್ತಿನ ಮಾರ್ಗಸೂಚಿ, ಇವತ್ತು ಸಂಜೆ ಏನ್ ಮಾರ್ಗಸೂಚಿ ಬರುತ್ತೆ ಆ ಮಾರ್ಗಸೂಚಿಯಲ್ಲಿ ಒಂದು ಡೀಟೇಲ್ ಆಗಿ ರಿಪೋರ್ಟ್ ಇರುತ್ತೆ. ಎಸ್ಪೆಷಲಿ ಏಕೆಂದ್ರೆ ನಾವು ಬಹಿರಂಗವಾಗಿ ರಸ್ತೆಗಳಲ್ಲಿ ಸೇರಿ ಗುಂಪಾಗಿ ಸೇರಿ ಆಯೋಜನೆ ಮಾಡೋದನ್ನು ನಿರ್ಬಂಧಿಸಿದ್ದಾರೆ. ಆದ್ರೆ ರೆಸಾರ್ಟ್ ಗಳಿರ್ಬೋದು ಮತ್ತೆ ಅಪಾರ್ಟ್ಮೆಂಟ್ ಗಳಿರ್ಬೋದು, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಏನಿರುತ್ತೆ ಅನ್ನೋದನ್ನ ಇವತ್ತು ಸಂಜೆ ಹೊರಡಿಸುವಂತ ಮಾರ್ಗಸೂಚಿಯಲ್ಲಿ ಒಂದು ಸ್ಪಷ್ಟವಾಗಿ ಉಲ್ಲೇಖನ ಮಾಡಿರ್ತಾರೆ. ಅಂತಿಮವಾಗಿ ಇವತ್ತಿನ ಸಭೆಯಲ್ಲಿ ಸಂಭ್ರಮಾಚರಣೆ, ಎಸ್ಪೆಷಲಿ ಹೊಸ ವರ್ಷ ಸಂಭ್ರಮಾಚರಣೆಗೆ ಬ್ರೇಕ್ ಹಾಕಿದೆ.
ಕ್ರಿಸ್ಮಸ್ ಗೆ ಯಾವುದೇ ರೀತಿಯಾದಂತ ಅಡೆತಡೆಗಳಿಲ್ಲ, ಎಂದಿನಂತೆ ಧಾರ್ಮಿಕ ಕಾರ್ಯಕ್ರಮಗಳು ಏನಿರುತ್ತೆ ಅವರು ಮಾಡ್ಕೋಬಹುದು. ಇನ್ನ ಈ ಹೊಸ ವರ್ಷ ಆಚರಣೆ ಸಂದರ್ಭದಲ್ಲಿ ಪಬ್ ಮತ್ತೆ ರೆಸ್ಟೋರೆಂಟ್ ಗಳಿಗೂ ಕೂಡ ಒಂದಿಷ್ಟು ಗೈಡ್ ಲೈನ್ಸ್ ಅನ್ನ ರಾಜ್ಯ ಸರ್ಕಾರ ವಿಧಿಸಿರುವಂತದ್ದು. ಪಬ್ ಮತ್ತೆ ರೆಸ್ಟೋರೆಂಟ್ ಗಳಿಗೆ ಯಾರು ಪ್ರವೇಶ ಮಾಡ್ತಾರೆ ಅಲ್ಲಿನ ಸಿಬ್ಬಂದಿಗಳು ಏನಿರ್ತಾರೆ ಅವರು ಡಬಲ್ ಡೋಸ್ ಆಗಿರ್ಬೇಕು, ಮತ್ತೆ RT-PCR ಕೂಡ ತೋರಿಸ್ಲಿಕ್ಕೆ ಈ ಬಾರಿ ಹೇಳಿರುವಂತದ್ದು. ಇನ್ನು ಯಾರು ಪ್ರವೇಶ ಮಾಡ್ತಾರೆ ಅವರು ಕೂಡ RT-PCR ಟೆಸ್ಟ್ ಆಗಿದ್ರೆ ಮತ್ತೆ ಡಬಲ್ ಡೋಸ್ ಆಗಿದ್ರೆ ಒಳಗಡೆ ಹೋಗ್ಬೇಕು, ಆ ರೀತಿಯಾದಂತ ಒಂದು ಗೈಡ್ ಲೈನ್ಸ್ ಅನ್ನ ರಾಜ್ಯ ಸರ್ಕಾರ ವಿಧಿಸಿರುವುದು. ಅಂತಿಮವಾಗಿ ಏನೆಲ್ಲ ಗೈಡ್ ಲೈನ್ಸ್ ಯಾವ ಸ್ವರೂಪ ಇರುತ್ತೆ, ಎಲ್ಲೆಲ್ಲಿ ನಿರ್ಬಂಧ ಅನ್ನೋದು ಇವತ್ತಿನ ಮಾರ್ಗ ರಾಜ್ಯ ಸರ್ಕಾರ ತಿಳಿಸಲಿದೆ. ಇವತ್ತು ಸಂಜೆ ಒಳಗೆ ಮಾರ್ಗಸೂಚಿ ಬಿಡುಗಡೆ ಆಗುತ್ತೆ ಭಾವನ. ಎಸ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.